ಸ್ನೇಹಿತರೆ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಕಾಲಘಟ್ಟದಲ್ಲಿ ಯಾವುದಾದ್ರೂ ಆಟವನ್ನ ಆಡಬೇಕು ಅಂದ ತಕ್ಷಣ ನಮಗೆಲ್ಲ ಥಟ್ಟನೆ ನೆನಪಾಗೋದು ಕ್ರಿಕೆಟ್. ಪುಟ್ಟ ಮಕ್ಕಳಿಂದ ಹಿಡಿದು ಎಲ್ಲಾ ವಯೋಮಾನದವರು ಆಡೋ ಕ್ರಿಕೆಟ್ ಆಟದ ಬಗ್ಗೆ ಯಾರಿಗ ತಾನೇ ಗೊತ್ತಿಲ್ಲ ಹೇಳಿ. ಆದ್ರೆ ಭಾರತದ ಮಣ್ಣಿನಲ್ಲಿ ಹುಟ್ಟಿದ ಈ ಕ್ರೀಡೆಯ ಬಗ್ಗೆ ತುಂಬಾ ಜನರಿಗೆ ಗೊತ್ತೇ ಇಲ್ಲ. ಹಲವಾರು ಮಂದಿ ಈ ಆಟದ ಹೆಸರನ್ನು ಕೂಡ ಕೇಳಿಲ್ಲ. ಶಕ್ತಿ ಹಾಗೂ ಯುಕ್ತಿಯನ್ನ ಪ್ರದರ್ಶನ ಮಾಡೋಕೆ ಇರೋ ಈ ಆಟಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಹಿಟ್ಲರ್ನ ಎದುರು ಪ್ರದರ್ಶನಗೊಂಡು ಮೆಚ್ಚುಗೆ ಪಡೆದಿದ್ದ ಈ ಕ್ರೀಡೆ ಆಧುನಿಕ ಯುಗದ ಭರಾಟೆಯಲ್ಲಿ ಮೆಲ್ಲನೆ ಮಣ್ಣಿನಿಂದ ಮರೆಯಾಗ್ತಿದೆ. ಬನ್ನಿ ಹಾಗಿದ್ರೆ ಆ ಆಟವಾದರೂ ಯಾವುದು, ಭಾರತದ ಆ ದೇಸಿ ಕ್ರೀಡೆ ಹುಟ್ಟಿದ್ದು ಹೇಗೆ ಅನ್ನೋ ವಿಷಯಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡು ಬರೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ವೀಕ್ಷಕರೇ, ನುಣುಪಾದ ಕಂಬವದು, ಕಾಲಿಟ್ಟರೂ ಜಾರಿ ಹೋಗುವಂತಹ ಪರಿಸ್ಥಿತಿ. ಅಂತಹ ಕಂಬದ ಮೇಲೆ ಹತ್ತಿ ವಿವಿಧ ಕಸರತ್ತುಗಳನ್ನ ಮಾಡೋ ಈ ವ್ಯಕ್ತಿಗಳನ್ನ ನೋಡ್ತಾ ಇದ್ರೆ ಒಂದು ಕ್ಷಣ ವಾವ್ ಎಂಬ ಉದ್ಗಾರ ನಮ್ಮ ಬಾಯಿಯಿಂದ ಹೊರಬರುತ್ತೆ. ಕಂಬಗಳನ್ನ ಹತ್ತಿ ಅದರ ಮೇಲೆ ಬಗೆ ಬಗೆಯ ಯೋಗಾಸನಗಳನ್ನ ಮಾಡ್ತಾ ಇರೋರನ್ನ ನೋಡಿದ್ರೆ ಮೈ ರೋಮಾಂಚನವಾಗುತ್ತೆ. ನೋಡೋಕೆ ಸರಳವಾಗಿ ಕಂಡ್ರೂ ದೇಹವನ್ನ ದಂಡಿಸಬೇಕಾದ ಈ ಕ್ರೀಡೆ ಭಾರತದ ಮಣ್ಣಿನ ಕಂಪನ್ನ ಹೊರದೇಶದಲ್ಲಿಯೂ ಬೀರುವಂತೆ ಮಾಡಿದೆ. ನಮ್ಮ ನೆಲದ ಮಣ್ಣಿನ ಸೊಗಡಾದ ಆ ಕ್ರೀಡೆಯ ಹೆಸರೇ ಮಲ್ಲಕಂಬ ಅಥವಾ ಮಲ್ಲಗಂಬ. ಭಾರತ ದೇಶದ ಮಣ್ಣಿನಲ್ಲಿ ಹುಟ್ಟಿದ ಅಪ್ಪಟ ದೇಸಿ ಕ್ರೀಡೆಗಳಲ್ಲಿ ಮಲ್ಲಕಂಬ ಕೂಡ ಒಂದಾಗಿದ್ದು, ರಾಮಾಯಣ ಮಹಾಭಾರತದ ಕಾಲದಲ್ಲಿ ಈ ಆಟವನ್ನ ಅಭ್ಯಾಸ ಮಾಡುತ್ತಿದ್ರು ಎಂಬ ಪ್ರತೀತಿ ಇದ್ರೂ ಈ ಕ್ರೀಡೆಯ ಬಗ್ಗೆ ನಮಗೆ ನಿರ್ದಿಷ್ಟವಾದ ಮಾಹಿತಿ ಸಿಗೋದು ಕ್ರಿಸ್ತಶಕ 1135ರಲ್ಲಿ ಕಲ್ಯಾಣಿ ಚಾಲುಕ್ಯ ರಾಜ ರಚಿಸಿದ ಮನಸೋಲ್ಲಾಸ ಎಂಬ ವಿಶ್ವಕೋಶದಲ್ಲಿ. ನೆಲದ ಮೇಲೆ ಮಾಡುವ ಯೋಗಾಸನವನ್ನ ಕಂಬದ ಮೇಲೆ ಮಾಡುವ ಕ್ರೀಡೆಯನ್ನೇ ಮಲ್ಲಕಂಬ ಎಂದು ಕರೆಯಲಾಗುತ್ತೆ. ಹುರಿಗಟ್ಟಾದ ದೇಹವನ್ನ ಹೊಂದಿದ ಮಲ್ಲರು ಒಂದೇ ಒಂದು ಕಂಬವನ್ನ ಬಳಸಿ ಅದರ ಮೇಲೆ ಸಾಹಸಗಳನ್ನ ಮಾಡುವ ಈ ಸುಂದರವಾದ ಕ್ರೀಡೆಗೆ ಅತಿ ಹೆಚ್ಚಿನ ಪ್ರೋತ್ಸಾಹ ದೊರೆತಿದ್ದು ಮರಾಠ ದೊರೆ ಪೇಶ್ವೆ ಬಾಜಿರಾವ್ ಅವರ ಕಾಲದಲ್ಲಿ. ಬಾಜಿರಾವ್ನ ಆಸ್ಥಾನದಲ್ಲಿ ಪೈಲ್ವಾನ್ ಮತ್ತು ಶಿಕ್ಷಕರಾಗಿದ್ದ ದೇವದರ್ ಬಾಳಂಭಟ ಎಂಬುವರು ದೇಶದೆಲ್ಲೆಡೆ ಸಂಚರಿಸಿ ಗರಡಿ ಮನೆ ಸ್ಥಾಪಿಸಿ ಮಲ್ಲಕಂಬ ಕ್ರೀಡೆಯನ್ನ ಹೆಚ್ಚು ಜನಪ್ರಿಯಗೊಳಿಸಿದ್ರು ಅಂತ ಇತಿಹಾಸಗಳಲ್ಲಿ ಉಲ್ಲೇಖಿಸಲಾಗಿದೆ. ನಂತರದ ದಿನಗಳಲ್ಲಿ ಮಣ್ಣಿನ ಕಲೆಯಾದ ಮಲ್ಲಕಂಬವನ್ನ ಹೆಚ್ಚು ಜನಪ್ರಿಯಗೊಳಿಸಲು ಶ್ರಮಪಟ್ಟವರು ಭಾರತದ ಸ್ವತಂತ್ರ ಹೋರಾಟಗಾರರಲ್ಲಿ ಒಬ್ಬರಾದ ಶ್ರೀಯುತ ಬಾಲಗಂಗಾಧರ ತಿಲಕ್ ಅವರು. ಈ ಕ್ರೀಡೆಯನ್ನ ಉಳಿಸಬೇಕೆಂಬ ಬಯಕೆಯಿಂದ ಅವರು ಅಮರಾವತಿಯ ಹನುಮಾನ್ ವ್ಯಾಯಾಮ ಶಾಲೆಯಲ್ಲಿ ಮಲ್ಲಕಂಬ ತರಬೇತಿಯನ್ನ ಪ್ರಾರಂಭಗೊಳಿಸಿದ್ರು ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಈ ಕ್ರೀಡೆಯನ್ನ ತಲುಪುವಂತೆ ಮಾಡಿದ್ರು. ಇನ್ನು 1936ರಲ್ಲಿ ಜರ್ಮನಿಯ ಸರ್ವಾಧಿಕಾರಿಯಾಗಿದ್ದ ಹಿಟ್ಲರ್ನ ಎದುರು ಪ್ರದರ್ಶನವಾದ ಮೇಲೆ ಮಲ್ಲಕಂಬ ಕ್ರೀಡೆಯು ಜರ್ಮನಿಯಲ್ಲಿಯೂ ಪ್ರಖ್ಯಾತವಾಯಿತು. ಹಿಟ್ಲರ್ ಹಾಡಿ ಹೊಗಳಿದ್ದ ಈ ಕ್ರೀಡೆಯ ಬಗ್ಗೆ ಅಂದಿನ ಕಾಲದಲ್ಲಿ ಜರ್ಮನ್ ಯುವಕರು ಕೂಡ ಈ ಕ್ರೀಡೆಯನ್ನ ಕಲಿಯೋಕೆ ಉತ್ಸಾಹಗೊಂಡಿದ್ರು ಅಂತ ಇತಿಹಾಸದ ಪುಟಗಳಲ್ಲಿ ದಾಖಲು ಮಾಡಲಾಗಿದೆ. ಇನ್ನು ಈ ಕ್ರೀಡೆಯ ಬಗ್ಗೆ ಮೀರಜ್ನ ಪಟವರ್ಧನ್ ಮಹಾರಾಜ ಪ್ರಕಟಿಸಿದ 9 ಕ್ರೀಡೆಗಳ ಜ್ಞಾನಕೋಶದಲ್ಲಿ ವಿಸ್ತೃತವಾಗಿ ಬರೆಯಲಾಗಿದೆ. ಈ ಕಲೆಯ ಪುನಶ್ಚೇತನವನ್ನ ಮಾಡೋಕೆ ಮರಾಠಿಗರು ಪ್ರಯತ್ನ ಪಟ್ಟಿದ್ರೆ ಕನ್ನಡಿಗರು ರಾಷ್ಟ್ರೀಯ ಮಲ್ಲಕಂಬವನ್ನ ರಚಿಸಲು ಪ್ರಯತ್ನ ಪಡ್ತಿದ್ರು. ಸ್ನೇಹಿತರೆ, ಅಳಿದು ಹೋಗುತ್ತಿರೋ ಮಲ್ಲಕಂಬ ಎನ್ನುವ ದೇಶೀಯ ಕ್ರೀಡೆಯನ್ನ ಉಳಿಸಿ ಬೆಳೆಸೋದಕ್ಕೋಸ್ಕರ 1981ರಲ್ಲಿ ಅಮೃತಸರದಲ್ಲಿ ರಾಷ್ಟ್ರೀಯ ಮಲ್ಲಕಂಬ ಮಹಾಮಂಡಲವನ್ನ ರಚಿಸಲಾಯಿತು. ಈ ಮಹಾಮಂಡಲದಲ್ಲಿ ರಾಜೇಶ್ ಪೈಲಟ್ ಎಂಬುವರು ಅಧ್ಯಕ್ಷರಾದ್ರೆ ಕನ್ನಡಿಗರಾದ ಲಕ್ಷ್ಮೇಶ್ವರದ ಎನ್ಎಸ್ ಪಾಟೀಲ್ ಅವರು ಕಾರ್ಯದರ್ಶಿಗಳಾಗಿದ್ರು. ಮಹಾಮಂಡಳಿ ರಚನೆಯ ನಂತರ ಈ ಕ್ರೀಡೆಯ ಸ್ಪರ್ಧೆಗಳನ್ನ ನಡೆಸಲು ಅವಕಾಶ ದೊರಕಿತು. ಮಲ್ಲಕಂಬ ಮಹಾಮಂಡಳಿ ರೂಪಿಸಿರುವ ನಿಯಮಾವಳಿಗಳಲ್ಲಿ ಕೇವಲ 3 ಬಗೆಯ ಮಲ್ಲಕಂಬ ಸ್ಪರ್ಧೆ ನಡೆಯುತ್ತವೆ. ಅವುಗಳೆಂದ್ರೆ ಸ್ಥಿರ ಮಲ್ಲಕಂಬ, ನೇತಾಡುವ ಮಲ್ಲಕಂಬ ಹಾಗೂ ಹಗ್ಗದ ಮಲ್ಲಕಂಬ. ಸ್ಥಿರ ಮಲ್ಲಕಂಬವು ಪುರುಷರಿಗೆ ಸೀಮಿತವಾಗಿದ್ರೆ ನೇತಾಡುವ ಹಾಗೂ ಹಗ್ಗದ ಮಲ್ಲಕಂಬದಲ್ಲಿ ಪುರುಷ ಹಾಗೂ ಮಹಿಳೆಯರಿಬ್ಬರಿಗೂ ಆದ್ಯತೆ ನೀಡಲಾಗಿದೆ. ಸ್ಥಿರ ಮಲ್ಲಕಂಬದಲ್ಲಿ ಕಂಬವನ್ನ 70-80 ಸೆಂಟಿಮೀಟರ್ನಷ್ಟು ಭೂಮಿಯಲ್ಲಿ ನೆಡಲಾಗುತ್ತೆ. ತೇಗದ ಕಟ್ಟಿಗೆಯಿಂದ ವೃತ್ತಾಕಾರವಾಗಿ ಮಾಡಿದ ಈ ಕಂಬದ ಕೆಳಗಿನ ಸುತ್ತಳತೆ 53-55 ಸೆಂಟಿಮೀಟರ್ ಇದ್ದು ಮೇಲೆ ಹೋದಂತೆ ಕಂಬವು ಕಿರಿದಾಗುತ್ತಾ ಹೋಗುತ್ತೆ. ಈ ಮಲ್ಲಕಂಬಕ್ಕೆ ಔಡಾಳ ಎಣ್ಣೆಯನ್ನ ಸವರಲಾಗುತ್ತೆ. ಎಣ್ಣೆ ಸವರಿದ ಕಂಬದ ಮೇಲೆ ಮಾಡುವ ಕಸರತ್ತುಗಳನ್ನ ಆಧರಿಸಿ ಸ್ಪರ್ಧೆಯ ತೀರ್ಪನ್ನ ನೀಡಲಾಗುತ್ತೆ. ಅತ್ಯಂತ ಶಕ್ತಿ ಹಾಗೂ ಯುಕ್ತಿಯನ್ನ ಬಳಸಿ ಆಡಬೇಕಾದ ಈ ಕ್ರೀಡೆಯು ಅಮೆರಿಕಾಸ್ ಗಾಟ್ ಟ್ಯಾಲೆಂಟ್, ರಷ್ಯಾಸ್ ಗಾಟ್ ಟ್ಯಾಲೆಂಟ್, ಇಂಡಿಯಾ ಗಾಟ್ ಟ್ಯಾಲೆಂಟ್ ಶೋಗಳಲ್ಲಿ ಮಲ್ಲಕಂಬ ಪಟುಗಳಿಂದ ಪ್ರದರ್ಶನವಾಗಿದೆ. ಪದ್ಮಾಸನ, ಮಯೂರಾಸನ, ಸಲಾಮ, ಧರಸಂಗ, ನಿಕ್ಕಿ ಕಪ್, ಭಜರಂಗಿ, ವೀರಭದ್ರಾಸನ, ರಾಜಾಸನ, ಬಾಗಿಲುಟಿ, ಧ್ವಜಭಂಗಿ ಸೇರಿದಂತೆ ಇನ್ನೂ 30 ಬಗೆಯ ಆಸನಗಳನ್ನ ಕಂಬ ಹಾಗೂ ಹಗ್ಗದ ಮೇಲೆ ಮಾಡೋದನ್ನ ನೋಡ್ತಾ ಇದ್ರೆ ಇನ್ನೇನು ಇವರು ಬಿದ್ದು ಹೋಗ್ತಾರೇನೋ ಎಂದು ಭಯವಾಗುತ್ತೆ.
ಆದರೆ ಅತ್ಯಂತ ಪರಿಶ್ರಮಪಟ್ಟು ಈ ಕ್ರೀಡೆಯನ್ನ ಅಭ್ಯಾಸ ಮಾಡಿರುವ ವ್ಯಕ್ತಿಗಳು ಈ ಕ್ರೀಡೆಯನ್ನ ಎಲ್ಲರೆದುರು ಲೀಲಾಜಾಲವಾಗಿ ಪ್ರದರ್ಶನ ಮಾಡಿ ಶಿಳ್ಳೆ ಚಪ್ಪಾಳೆಗಳ ಸುರಿಮಳೆಯನ್ನೇ ಗಿಟ್ಟಿಸಿಕೊಳ್ತಾರೆ. 2017ರಲ್ಲಿ ಮುಂಬೈನಲ್ಲಿ ನಡೆದ ಚೊಚ್ಚಲ ಮಲ್ಲಕಂಬ ವಿಶ್ವ ಚಾಂಪಿಯನ್ಶಿಪ್ ಟೂರ್ನಿಯಲ್ಲಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ವೀರಭದ್ರ ಅವರು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರು. ಈ ಕ್ರೀಡೆಯನ್ನ ಕಲಿಯೋದ್ರಿಂದ ಏಕಾಗ್ರತೆ, ದೇಹದ ಸಮತೋಲನ, ಆಲೋಚನಾ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ. ಈ ಕ್ರೀಡೆಯನ್ನ ಉತ್ತೇಜಿಸೋದಕ್ಕೋಸ್ಕರ ಮಧ್ಯಪ್ರದೇಶ ಸರ್ಕಾರ ಮಲ್ಲಕಂಬವನ್ನ ತನ್ನ ರಾಜ್ಯ ಕ್ರೀಡೆಯಾಗಿ ಘೋಷಿಸಿದೆ. ಹಲವಾರು ರಾಜ್ಯಗಳು ಈ ಕ್ರೀಡೆಯನ್ನ ಶಾಲೆಗಳಲ್ಲಿ ಮಕ್ಕಳಿಗೆ ಕಲಿಸೋದಕ್ಕೋಸ್ಕರ ಶಿಕ್ಷಕರನ್ನ ಕೂಡ ನೇಮಿಸಿವೆ. ಆದರೆ ಆಧುನಿಕ ಯುಗದ ಬೇರೆ ಕ್ರೀಡೆಗಳ ವ್ಯಾಮೋಹದ ಮಧ್ಯೆ ಈ ದೇಸಿ ಕ್ರೀಡೆ ತೆರೆಮರೆಗೆ ಸರಿದು ಹೋಗ್ತಿದೆ. ಕ್ರಿಕೆಟ್, ಫುಟ್ಬಾಲ್, ವಾಲಿಬಾಲ್, ಬ್ಯಾಸ್ಕೆಟ್ಬಾಲ್ ಕ್ರೀಡೆಗಳು ಹುಟ್ಟುವ ಸಾವಿರಾರು ವರ್ಷಗಳ ಮುಂಚೆಯೇ ಹುಟ್ಟಿದ ಮಲ್ಲಕಂಬಕ್ಕೆ ಸರಿಯಾದ ಪ್ರೋತ್ಸಾಹ ದೊರೆತೇ ಇಲ್ಲ. ದೇಹವನ್ನ ಫಿಟ್ ಆಗಿ ಇಟ್ಕೊಳ್ಳೋಕೆ ಯಾವ ಜಿಮ್ನಾಸ್ಟಿಕ್ ಕಡೆ ಇಡೀ ವಿಶ್ವದ ಜನ ಬೆರಗುಗಣ್ಣಿನಿಂದ ನೋಡ್ತಾರೋ ಅದೇ ಜಿಮ್ನಾಸ್ಟಿಕ್ಗಿಂತಲೂ ಹೆಚ್ಚು ಶಕ್ತಿಯುತವಾದ ಮಲ್ಲಕಂಬವು ಪ್ರಚಾರದ ಕೊರತೆಯಿಂದಾಗಿ ಒಂದಿಷ್ಟು ಉತ್ಸವಗಳಲ್ಲಿ, ರಿಯಾಲಿಟಿ ಶೋಗಳಲ್ಲಿ ಪ್ರದರ್ಶಿತವಾಗುವ ಕ್ರೀಡೆಯಾಗಿ ಉಳಿದು ಹೋಗಿದೆ. ವಿದೇಶಗಳಲ್ಲಿ ಪ್ರದರ್ಶಿತವಾಗುತ್ತಿರುವ ಈ ಕ್ರೀಡೆಯನ್ನ ನೋಡಿದ ವಿದೇಶಿಗರು ಈ ಕ್ರೀಡೆಯನ್ನ ಕಲಿಯೋಕೆ ಉತ್ಸಾಹ ತೋರುತ್ತಿದ್ರೆ ಭಾರತದಲ್ಲಿ ಸದ್ದಿಲ್ಲದೆ ಈ ಕ್ರೀಡೆ ಮರೆಯಾಗುತ್ತಿದೆ ಅನ್ನೋದೇ ಒಂದು ವಿಷಾದನೀಯ ಸಂಗತಿ. ಮಲ್ಲಕಂಬ ಕ್ರೀಡೆಯು ಸಾಧ್ಯವಾದಷ್ಟು ಜನರನ್ನ ತಲುಪಿ ಇನ್ನೂ ಹೆಚ್ಚಿನ ಜನ ಈ ಕ್ರೀಡೆಯನ್ನ ಕಲಿತುಕೊಂಡು ನಮ್ಮ ಮಣ್ಣಿನ ಆಟವಾದ ಮಲ್ಲಕಂಬವನ್ನ ಮುಂದಿನ ಪೀಳಿಗೆಗೂ ತಲುಪಿಸಲಿ ಅನ್ನೋ ಪುಟ್ಟ ಆಶಯದಿಂದ ಈ ಮಲ್ಲಕಂಬ ಕ್ರೀಡೆಯ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಒಂದಿಷ್ಟು ಮಾಹಿತಿಯನ್ನ ನಿಮ್ಮೆದುರು ಅನಾವರಣಗೊಳಿಸಿದ್ದೇವೆ. ಸಾಧ್ಯವಾದರೆ ನೀವು ಕೂಡ ಈ ಕ್ರೀಡೆಯನ್ನ ಉಳಿಸಲು ನಿಮ್ಮಿಂದಾಗುವ ಪ್ರಯತ್ನಗಳನ್ನ ಮಾಡಿ ಎನ್ನುವ ವಿನಂತಿಯನ್ನ ಮಾಡ್ತಾ ಇವತ್ತಿನ ಇನ್ಸ್ಪೈರ್ ಕನ್ನಡ ವಿಶೇಷ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.